ಸ್ನೇಹಿತರೆ ನಿಮಗೆ ಟೆಕ್ ಫಾರ್ ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ಮಿ C11 ಮೊಬೈಲ್ನ 7 ಟಿಪ್ಸ್ ಮತ್ತು ಟ್ರಿಕ್ಸನ್ನು ಹೇಳ್ಕೊಡ್ತಿದ್ದೀನಿ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ನೀವೇನಾದರೂ ಟೆಕ್ ಫಾರ್ ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮೂರು ಆಪ್ಷನ್ ಬರುತ್ತೆ ಅದರಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಟೆಕ್ ಫಾರ್ ಅವರ್ ಕನ್ನಡ ಫೇಸ್ಬುಕ್ ಪೇಜ್ ಕೂಡ ದಯವಿಟ್ಟು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಮೊದಲನೇ ಟ್ರಿಕ್ಸ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಕನ್ವೀನಿಯನ್ಸ್ ಟೂಲ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಗೆಸ್ಚರ್ಸ್ ಆ್ಯಂಡ್ ಮೋಷನ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಫಸ್ಟ್ನೇ ಕೆಳಗಡೆ ಫಸ್ಟ್ನೇ ಆಪ್ಷನ್ ರೈಸ್ ಟು ವೇಕ್ ಅಂತಿದೆ ಅದನ್ನು ಆನ್ ಮಾಡಿದರೆ ನೀವು ಮೊಬೈಲ್ನ ಆಫ್ ಮಾಡಿ ಕೆಳಗಡೆ ಟೇಬಲ್ ಮೇಲೆ ಅಥವಾ ಎಲ್ಲರೂ ಇಟ್ಟಾಗಿ ಮೊಬೈಲ್ ಮೇಲೆತ್ತಿದ ತಕ್ಷಣ ಅದು ಆನ್ ಆಗುತ್ತೆ ಇದು ಒಳ್ಳೆ ಚೆನ್ನಾಗಿರೋ ಟ್ರಿಕ್ಸ್ ಇದು ಫಸ್ಟ್ನೇ ಟ್ರಿಕ್ಸ್ ಎರಡನೇ ಟ್ರಿಕ್ ಸೆಟ್ಟಿಂಗ್ಸ್ಗೆ ಹೋಗಿ ಕನ್ವೀನಿಯನ್ಸ್ ಟೂಲ್ಸ್ಗೆ ಹೋಗಿ ಗೆಸ್ಚರ್ಸ್ ಆ್ಯಂಡ್ ಮೋಷನ್ಗೆ ಹೋಗಿ ಅಲ್ಲಿ ಕೆಳಗಡೆ ಎರಡು ಸೆಟ್ಟಿಂಗ್ಸ್ ಕಾಣ್ತಿದೆ ಆಟೋ ಇಯರ್ ಪಿಕಪ್ಸ್ ಆ್ಯಂಡ್ ಆಟೋ ಸ್ವಿಚ್ ಟು ಇಯರ್ ರಿಸೀವರ್ ಬ್ಯಾಡ್ನ ಆನ್ ಮಾಡಿದರೆ ನೀವು ಫೋನ್ ಬಂದಾಗ ಕಿವಿ ಹತ್ರ ಇಟ್ಕೊಂಡ್ರೆ ಮೊಬೈಲ್ ಆಟೋ ರಿಸೀವ್ ಆಗುತ್ತೆ ನೀವು ರಿಸೀವ್ ಮಾಡೋ ಅವಶ್ಯಕತೆ ಇಲ್ಲ ಅದು ಆಟೋಮೆಟಿಕ್ಕಾಗಿ ರಿಸೀವ್ ಆಗುತ್ತೆ ಥರ್ಡ್ ಟ್ರಿಕ್ ಸೆಟ್ಟಿಂಗ್ಸ್ಗೆ ಹೋಗಿ ಕನ್ವೀನಿಯನ್ಸ್ ಟೂಲ್ಸ್ಗೆ ಹೋಗಿ ಗೆಸ್ಚರ್ಸ್ ಆ್ಯಂಡ್ ಮೋಷನ್ಗೆ ಹೋಗಿ ಅಲ್ಲಿ ಫ್ಲಿಪ್ ಟು ಮ್ಯೂಟ್ ಇನ್ಕಮಿಂಗ್ ಕಾಲ್ಸ್ ಅಂತಿರುತ್ತೆ ಅದನ್ನ ಆನ್ ಮಾಡಿದರೆ ನೀವು ಫೋನ್ ಬರ್ತಿರ್ಬೇಕಾದ್ರೆ ಮೊಬೈಲ್ನ ಫ್ಲಿಪ್ ಮಾಡಿದರೆ ಕಾಲ್ ಮ್ಯೂಟ್ ಆಗುತ್ತೆ ಇನ್ಕಮಿಂಗ್ ಕಾಲ್ ಸೌಂಡ್ ಬರ್ತಿದ್ರೆ ಅದು ಮ್ಯೂಟ್ ಆಗುತ್ತೆ ಕ್ವಿಕ್ ಮೆನುವಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಟ್ಯಾಪ್ ಮಾಡಿ ಅಲ್ಲಿ ಕೆಲವೊಂದು ಪರ್ಮಿಷನ್ ಕೇಳುತ್ತದೆ ಇಲ್ಲ ಅಗ್ರಿ ಕೊಟ್ಟರೆ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಆಗುತ್ತೆ ನಂತರ ಇಲ್ಲಿ ಕೆಳಗಡೆ ಬಟನ್ಸ್ ಬರ್ತವೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸ್ಕ್ರೀನ್ ರೆಕಾರ್ಡ್ ಆಗುತ್ತೆ ಅಲ್ಲಿ ನೆಕ್ಸ್ಟ್ ಅದರ ಸೆಟ್ಟಿಂಗ್ಸ್ ಮಾಡಬೇಕಂದ್ರೆ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಡಿಷ್ನಲ್ ಸೆಟ್ಟಿಂಗ್ಸ್ಗೆ ಹೋಗಿ ಸ್ಕ್ರೀನ್ ರೆಕಾರ್ಡಿಂಗ್ ಹೋಗಿ ಅಲ್ಲಿ ರೆಕಾರ್ಡ್ ಮೈಕ್ರೋಫೋನ್ಸ್ ಅಂದರೆ ಮೊಬೈಲ್ಸ್ ನಾವು ಮಾತಾಡೋದು ರೆಕಾರ್ಡ್ ಆಗಬೇಕು ಅಂದರೆ ಅದನ್ನು ಆನ್ ಮಾಡಿ ನೆಕ್ಸ್ಟ್ ಯೂಸರ್ ವಿಡಿಯೋ ರೆಸೊಲ್ಯೂಷನ್ ಸಹ ಇದೆ ಅಲ್ಲಿ ಐ ಇದ್ದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕ್ಲಿಕ್ ಮಾಡಿದರೆ ಸ್ಕ್ರೀನ್ ರೆಕಾರ್ಡ್ ಆಗ್ತಿದೆ ಇನ್ನೊಂದ್ಸಲಿ ಕ್ಲಿಕ್ ಮಾಡಿದರೆ ಅದು ಆಫ್ ಆಗುತ್ತೆ ಇದು ನಾಲ್ಕನೇ ಟ್ರಿಕ್ ಈಗ ಐದನೇ ಟ್ರಿಕ್ ಸೆಟ್ಟಿಂಗ್ಸ್ ಓಪನ್ ಮಾಡಿ ಕನ್ವೀನಿಯನ್ಸ್ ಟೂಲ್ಸ್ ಓಪನ್ ಮಾಡಿ ನೇವಿಗೇಷನ್ ಬಟನ್ಸ್ ಓಪನ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಆಪ್ಷನ್ ಇದೆ ನಿಮ್ಮ ಬ್ಯಾಕ್ ಬಟನ್ ಲೆಫ್ಟ್ ಸೈಡಿಗೆ ಬರಬೇಕು ಅಂದರೆ ಅದನ್ನು ಆನ್ ಮಾಡಿದರೆ ಸಾಕು ಲೆಫ್ಟ್ ಸೈಡಿಗೆ ಬರುತ್ತೆ ನೆಕ್ಸ್ಟ್ ಅಲ್ಲಿ ಮೇಲೆ ಟಾಪಲ್ಲಿ ಸ್ವೆಪ್ ಆಫ್ ಗೆಸ್ಚರ್ ಫ್ರಮ್ ಬೋತ್ ಸೈಡ್ ಅಂತಿದೆ ಗೆಸ್ಚರ್ ಅದನ್ನು ಆನ್ ಮಾಡಿದರೆ ನೀವು ಬಟನ್ ಹೋಗಿ ಆ ಥರ ಗೆಸ್ಚರಲ್ಲಿ ನೀವು ಬ್ಯಾಕ್ ಬಟನ್ ಓಮ್ ಬಟನ್ನ ಯೂಸ್ ಮಾಡ್ಕೋಬೋದು ಇನ್ನು ನೆಕ್ಸ್ಟ್ ಟ್ರಿಕ್ ನೀವು ಸ್ಪ್ಲಿಟ್ ಸ್ಕ್ರೀನ್ನ ಯೂಸ್ ಮಾಡ್ಬೋದು ನಾನು ಎಕ್ಸಾಂಪಲ್ ಕ್ರೋಮ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಕ್ರೋಮ್ನ ಓಪನ್ ಮಾಡಿ ಅಲ್ಲಿ ಮೆನು ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಸ್ಪ್ಲಿಟ್ ಸ್ಕ್ರೀನ್ ಓಪನ್ ಆಗುತ್ತೆ ನೀವು ಅದ್ರ ಜೊತೆಗೆ ಇನ್ನೊಂದು ಆ್ಯಪ್ ಕೂಡ ಓಪನ್ ಮಾಡ್ಬೋದು ನೋಡಿ ನಾನು ಕ್ರೋಮ್ ಗೂಗಲ್ ಕ್ರೋಮ್ ಮತ್ತು ಪ್ಲೇಸ್ಟೋರ್ ಎರಡೂ ಸೇರಿ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಟ್ರಿಕ್ ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಪ್ರೈವೇಸಿ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಆ್ಯಪ್ ಲಾಕ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಸ್ಕ್ರೋಲ್ ಡೌನ್ ಮಾಡಿ ಆ್ಯಪ್ ಲಾಕ್ ಅಂತಿರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಕೇಳುತ್ತೆ ನಿಮಗೆ ಇಷ್ಟವಾದ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳಿ ಅದನ್ನ ಎರಡು ಸಲ ಕೇಳುತ್ತೆ ಎರಡು ಸಲ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಟೀಚರ್ ನೇಮ್ ಕೇಳುತ್ತೆ ನಿಮ್ಗೆ ಯಾವ ಇಷ್ಟ ಬಂದದ್ದು ಹೊಡಿಬೋದಾಗುತ್ತೆ ಅದು ಪಾಸ್ವರ್ಡ್ ಮಾಡ್ತಾ ಭಾಳ ಯೂಸ್ಫುಲ್ ಆಗುತ್ತೆ ನಂತರ ಯಾವ ಆ್ಯಪ್ಸ್ ಲಾಕ್ ಮಾಡಬೇಕು ಅಂತ ಕೇಳುತ್ತೆ ಲಾಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಆಪ್ಷನ್ ಓಪನ್ ಆಗುತ್ತೆ ಅಲ್ಲಿ ನಿಮಗೆ ಎಲ್ಲ ಆ್ಯಪ್ಸ್ ಇರುತ್ತೆ ನಾವು ಲಾಕ್ ಮಾಡಿರೋ ಆ್ಯಪ್ಸ್ನ ಅಲ್ಲಿ ಹೈಡ್ ಫ್ರಮ್ ಹೋಮ್ ಸ್ಕ್ರೀನ್ ಅಂತ ಓದ್ತಿದ್ರೆ ಅದು ಆ್ಯಪ್ ಹೈಡ್ ಆಗುತ್ತೆ ಅದು ಓಪನ್ ಮಾಡಿದಾಗ ನಿಮಗೊಂದು ಕೋಡ್ ಕೇಳುತ್ತೆ ಆ್ಯಶಿಂದ ಸ್ಟಾರ್ಟ್ ಆಗಿ ಆ್ಯಶಿಂದ ಎಂಡ್ ಆಗಬೇಕು ಮಧ್ಯದಲ್ಲಿ ಯಾವುದೇ ನಂಬರ್ ಬೇಕಾದ್ರೆ ಇಡ್ಬೋದು ನಾನು ಆ್ಯಶ್ 6363 ಆ್ಯಶ್ ಇಟ್ಟಿದ್ದೀನಿ ಅದನ್ನ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಇಡನ್ ಆ್ಯಪ್ಸಲ್ಲಿ ಅದು ಫೇಸ್ಬುಕ್ ಓಪನ್ ಆಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿರೋದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ